ಇಬ್ಬರು ಎರಡು ಲೈಟ್ಸು ಕೊಟ್ಟೆ ತಗೊಳ್ಳಿ ಅಣ್ಣ. ಲೇ ಇವನೇ ನೋಡ್ ನನಗೆ ಹೊಡೆದವ, ನೀ ಏನ್ ಮಾಡ್ತೀವ ಗೊತ್ತಿಲ್ಲ, ಇವತ್ ನೀ ಅವನಿಗೆ ಹೊಡಿಬೇಕು. ಸರಿ ಹೊಡೆಂಬ. ಸರಿ ಮಗ, ಸುಮ್ನೆ ಹೊಡೆದ್ರೆ ನಮ್ಗೆ ಪ್ರಾಬ್ಲಮ್. ಒಂದ್ ಪ್ಲಾನ್ ಹೇಳ್ತೀನಿ ಮಾಡಮ್ಮ. ಏನು? ಜಸ್ಟ್ ನೀನ್ ಹೋಗಿ ಒಂದೇಟ್ ಹೊಡಿ ಅವನಿಗೆ, ಹೊಡೆದ್ಮೇಲೆ ಅವ್ನು ನಿಂಗೆ ಹೊಡಿತಾನ, ನಾನು ಇಲ್ಲಿಂದ ವಿಡಿಯೋ ಮಾಡ್ಕೊಂತ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬೇಡಮ್ಮ, ಮಿಕ್ಕಿದವ್ರೇ ನೋಡ್ಕೊಂತಾರ. ಹಾ ಸರಿ ಓಕೆ, ಚೆನ್ನಾಗಿಲ್ಲ, ಒಂದೇಟ್ ಹೊಡಿ, ಹೋಗಿ ಒಂದೇಟ್ ಹೊಡಿ, ಸ್ಟಾರ್ಟ್ ಮಾಡ್ತೀನಿ. ನಂಗೆ ಹೊಡಿತ ಯಾವನಿಗೆ ಹೊಡ್ತಾ ಇದೀಯಾ? ನಮ್ ದೋಸ್ತ್ ವಿಡಿಯೋ ಮಾಡ್ಯಾನ, ನಿನಗೈತ ಆಮೇಲೆ ಬರ್ತೀನಿ ಇರು ಆಮೇಲೆ. ಅಯ್ಯೋ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಲ್ಲ, ಸಾರಿ ಮಗ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋದು ಮರ್ತು ಬಿಟ್ಟೆ, ಇನ್ನೊಂದ್ಸರಿ ಹೋಗ್ಲಿ. ಏ ಕಿತ್ತು ನನ್ನ ಮಗನೆ, ಸುಮ್ನೆ ಹೊಡಿಸ್ಬಿಟ್ಟಲ್ಲ. ಹಲೋ ಮಗ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಲ್ಲ ಮಗ, ಈ ಜಾಬ್ ನೀ ಖಂಡಿತ ತಗೊಳ್ಳೇಬೇಕು ಮಗ, ಹುಷಾರಾಗಿ ಹೋಗ್ಬಪ್ಪ. ಐದು ನಿಮಿಷದಲ್ಲಿ ಹೋಗ್ತೇನಮ್ಮ. ಓಕೆ ಬ್ರೋ, ನಮ್ ತಂಗಿಗೆ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಅರ್ಜೆಂಟ್ ಬೈಕ್ ಕೊಡ್ತೀರಾ? ಓಕೆ ತಗೋ. ನಿಂಗೆ ಇಂಟರ್ವ್ಯೂ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಲ್ವಾ? ಐದು ನಿಮಿಷದಲ್ಲಿ ನೀನು ಇಂಟರ್ವ್ಯೂಗೆ ಹೋಗ್ಬೇಕು, ನೀನು ಬೈಕ್ ಅವ್ನು ಕೊಟ್ಬಿಟ್ರೆ ನೀನೇನು ಮಾಡ್ತೀಯಾ? ಮಗ, ನನ್ನ ಹತ್ರ ಡಿಗ್ರಿ ಇದೆ, ಈ ಜಾಬ್ ಹೋದ್ರೆ ನನಗೆ 100 ಜಾಬ್ ಸಿಗುತ್ತೆ, ಆದರೆ ಅವನಿಗೆ ಅವ್ರ ತಂಗಿ ಹೋದ್ರೆ ಇನ್ನೊಬ್ಬ ತಂಗಿ ಸಿಗ್ತಾಳಾ? ಇಲ್ಲ ಅಲ್ವಾ? ಬನ್ನಿ ಬ್ರೋ. ಹಲೋ ಸರ್, ವೇಕೆನ್ಸಿ ಇರೋದು ಒಂದೇ, ಬಟ್ ಇವತ್ತು ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ, ನೀವೇನು ಟೆನ್ಷನ್ ತಗೋಬೇಡಿ, ಈ ಜಾಬ್ ನಿಮಗೆ ಫಿಕ್ಸ್, ನೀವು ನಾಳೆ ಆರಾಮಾಗಿ ಬನ್ನಿ. ಓಕೆ ಸರ್. ಸರ್ ಒಂದ್ 50 ಬಾಂಬೆ ಕೊಡಿ. ತೊಗೊಳ್ಳಿ ಸರ್. ಸರ್ ಮತ್ತೇನ್ ಸರ್? ಮತ್ತೆ ಪುಲ್ ಎಷ್ಟಿದ್ದು? 250 ರೂಪಾಯಿ. ಹೌದಾ? ಏನೋ ಮಕ್ಕ ನೋಡ್ತಾ ಇದ್ಯಾ, ಪರಿಸ್ಥಿತಿ ಹೊಂದೋಗ್ತೇನೆ, ಹಿಡ್ಕೋಗ ಅವನ್ನ. ಓಕೆ ಓಕೆ ಓಕೆ. ನಡಿ ಓಡ ಓಡ ನಡಿ ನಡಿ. ಏನೋ ಮಗ, ಅಷ್ಟು ಜನ ಬಂದವ್ರೆ. ಮಗ ಪಕ್ಕ ಹೊಡಿಯಕ್ಕೆ ಬಂದವ್ರೆ. ಹೊಡೆದ್ರೆ ಸುಮ್ಮನೆ ಇದ್ಬಿಡ್ತೀನ, ಹಾಸ್ಪಿಟಲ್ ಹೋಗ್ತೀನಿ. ಸರಿ ಮಗ. ಏನಪ್ಪ ಹೆಂಗ್ ಕಾಲ್ ಮಾಡ್ತಿತ್ತು? ನಾ ನಮ್ಮ ಮಗನಿಗೆ ಮಾಡ್ತಿದ್ದಾನೆ ಇವತ್ತು. ಏ ಹಾಯ್ ಬೇಬಿ. ನನ್ ಕಾರ್ಡ್ ಮಾಡ್ಬಿಟ್ ನಿನ್ ಕಾರ್ಡ್ ತಗೋ ಬಂದಿದೀನಿ, ನಂಗೆ ಇಲ್ಲೊಂದ್ ಡ್ರೆಸ್ ತುಂಬಾ ಇಷ್ಟ ಆಗಿದೆ, ತಗೊಳ್ಳ ಪ್ಲೀಸ್. ಏನ್ ಬೇಬಿ ಹಿಂಗ್ ಕೇಳ್ತಾ ಇದೀಯಾ? ನಾನ್ ಇರುವುದೇ ನಿನಗಾಗಿ, ನನ್ ಕಾರ್ಡ್ ಇರುವುದು ನಿನಗಾಗಿ, ಎಷ್ಟ್ ಬೇಕಾದ್ರೂ ಸ್ವೈಪ್ ಮಾಡ್ಕೋ ಬೇಬಿ. ಅದಕ್ಕೆಲ್ಲ ಫೋನ್ ಮಾಡಿ ಕೇಳ್ಬೇಕಾ ನೀನು? ಸ್ವೈಪ್ ಮಾಡ್ಕೋ ಬೇಬಿ. ಥ್ಯಾಂಕ್ ಯು ಬೇಬಿ, ಬಾಯ್ ಬಾಯ್. ಇತ್ತೀಗ ಒಳ್ಳೆ ಮಜಾ. ಹಾ ತಕೋ ಮಗ. ಅಯ್ಯಪ್ಪ, ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಎಲ್ಲೂ ಕಾರ್ಡೇ ಸ್ವೈಪ್ ಮಾಡಿಲ್ವೆ, ಯಾಕೆ ಹಿಂಗೆ ಮೆಸೇಜ್ ಬರ್ತೈತೆ? ಏನೋ ಮಾಡಿದೆ? ಏನಿಲ್ಲ ಅಣ್ಣ, ನಿಮ್ಮ ಹುಡುಗಿ ಕಾಲ್ ಮಾಡಿದ್ಲು, ನಿಮ್ಮ ವಾಯ್ಸಲ್ಲಿ ಎಲ್ಲ ಸ್ವೈಪ್ ಮಾಡಕ್ಕೆ ನಾನು ಹೇಳ್ಬಿಟ್ಟೆ. ಅಯ್ಯೋ ತೊಂದ್ರೆ.